ಒಂದು ವರ್ಷದಲ್ಲಿ ಗರಿಷ್ಠ ಅಂದರೆ ಒಂದು 4 ತಿಂಗಳು ಬೆಲ್ಲ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕಬ್ಬಿನ ಬೆಳೆ ವಾರ್ಷಿಕ ಬೆಳೆ, ಆದ್ದರಿಂದ 4 ತಿಂಗಳು ಗರಿಷ್ಠ ಮಾಡ್ಲಿಕ್ಕೆ ಆಗೋದು. ಮತ್ತು ಕಬ್ಬು ಮರು ಉತ್ಪಾದನೆ ಮಾಡ್ಲಿಕ್ಕೆ ಸಮಯ ಬೇಕು. ನಮಸ್ಕಾರ ವೀಕ್ಷಕರೇ, ಇಲ್ಲಿಗ ನಾವು ನಿಂತಿರೋದು ಹಚ್ಚ ಹಸಿರಾದಂಥ ಪ್ರದೇಶ. ಇತ್ತ ಕಡೆ ನೋಡಿದರೆ ಸುಮಾರು 8-10 ಎಕರೆಯಷ್ಟು ಕಬ್ಬು ಬೆಳೆಯುವಂತಹ ಜಾಗ. ಇತ್ತ ಕಡೆ ನೋಡಿದರೆ ಇಲ್ಲಿ ಪೂರ್ತಿ ಭತ್ತದ ಕೃಷಿ ನಡೀತಾ ಇದೆ. ಇಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇರುವಂಥದ್ದು ಆಲೆಮನೆ. ಆಲೆಮನೆ ಅಂತಂದರೆ ಒಂದು ಬೆಲ್ಲದ ಹೆಸರು ಅಥವಾ ಬೆಲ್ಲ ಮಾಡುವ ಜಾಗದ ಹೆಸರಂತೆ. ಸೊ ಹೇಗೆ ಬೇಕಿದ್ರು ನಾವು ಕರಿಬೋದು. ಒಂದೊಂದು ಸೀಸನ್ ಅಂತ ಇರ್ತದೆ, ಒಂದು ಮದುವೆಗೊಂದು ಸೀಸನ್ ಅಂತ ಇದ್ದಂಗೆ, ಫಿಶಿಂಗಿಗೊಂದು ಸೀಸನ್ ಅಂತ ಇದ್ದಂಗೆ, ಎಲ್ಲದಕ್ಕೂ ಒಂದೊಂದು ಸೀಸನ್ ಅಂತ ಇರುತ್ತಲ್ವ. ಹಾಗೆ ಬೆಲ್ಲ ಮಾಡೋದಕ್ಕೂ ಕೂಡ ಒಂದು ಸೀಸನ್ ಅಂತಿದೆ ಅಂತೆ. ಅದು ನವಂಬರ್ನಿಂದ ಆರಂಭವಾಗಿ ಹೆಚ್ಚು ಕಡಿಮೆ ಮಾರ್ಚ್ ಏಪ್ರಿಲ್ ತನಕ ನಡೀತದೆ. ಆಲೆ ಮನೆ ಬಹಳ ಫೇಮಸ್. ಇಲ್ಲಿಯ ವಿಶೇಷತೆ ಏನು ಅಂತಂದರೆ ಸಾವಯವ ಶುದ್ಧ ಬೆಲ್ಲ. ಇಲ್ಲಿ ಯಾವುದೇ ಥರದ ಕಲಬೆರಕೆ ಇರೋದಿಲ್ಲ, ಶುದ್ಧವಾದಂಥ ಬೆಲ್ಲ ನಮಗಿಲ್ಲಿ ಸಿಗ್ತದೆ. ಈ ಬೆಲ್ಲ ಏನು, ಆಲೆ ಮನೆ ಅಂದರೆ ಏನು, ಇದು ಹೇಗೆ ಮಾಡ್ತಾರೆ, ಎಲ್ಲವನ್ನು ನೋಡುವ ಬನ್ನಿ. ಭಟ್ರೆ ಇದು ಹೇಗೆ ಸ್ಟಾರ್ಟ್ ಸ್ಟಾರ್ಟ್ ಆಗುದು? ಸ್ಟಾರ್ಟ್ ಅಂದ್ರೆ ಇದು ನಾವು ಡೀಸೆಲ್ ಮೋಟರ್, 10 HP ಮೋಟರ್ ಇದೆ. 10 HP ಮೋಟರ್ ಇಂದ ಸ್ಟಾರ್ಟ್ ಮಾಡಿದಾಗ ಅದ್ರ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಇಲ್ಲಿ ಗಾಣ, ಈ ಗಾಣ ಇದು ಹಳೆ ಕಾಲದಲ್ಲಿ ಇದೆ, ಹಳೆ ಪದ್ಧತಿ ಇದೆ, ಯಾವುದೇ ಒಂದು ಆಧುನಿಕ ಪದ್ಧತಿ ಇದಲ್ಲ, ಇದು ಹಳೆ ಪದ್ಧತಿಯ ಗಾಣ. ಇದರಲ್ಲಿ ಒಂದು 3 ಜನ ಕಬ್ಬು ಕೊಡ್ಲಿಕ್ಕೆ ಬೇಕು. ಕಬ್ಬು ಕೊಡ್ತಾ ಇದ್ದಾಗ ಇದರಲ್ಲಿ ಹಾಲು ಬರುತ್ತೆ, ಕಬ್ಬಿನ ಹಾಲು ಬರುತ್ತೆ. ಕಬ್ಬಿನ ಹಾಲು ಬಂದ ತಕ್ಷಣ ಇಲ್ಲಿ ಇದೊಂದು ಡ್ರಮ್, ಇದೊಂದು 500 ಲೀಟರ್ ಸಾಮರ್ಥ್ಯ ಇದ್ರೆ ಡ್ರಮ್. ಇದರಲ್ಲಿ ದಾಸ್ತಾನು ಮಾಡ್ತೇವೆ. ದಾಸ್ತಾನು ಮಾಡಬೇಕಾದ್ರೆ ಮೊದಲು ಇಲ್ಲೊಂದು ಬಲೆ ಇಟ್ಟಿದ್ದೇವೆ. ಈ ದೊಡ್ಡ ದೊಡ್ಡ ಇಂಥ ಕಸಗಳನ್ನು ಇದರಲ್ಲಿ ಸ್ವಚ್ಛ ಮಾಡಿ ಮುಂದೆ ಹೋಗುವಂಥದ್ದು. ಆಮೇಲೆ ಇದರಲ್ಲಿ 1.75 ಗಂಟೆ ಕಬ್ಬಿನ ಹಾಲು ಇದರಲ್ಲಿ ಇಡ್ತೇವೆ. ಇದರಲ್ಲಿರುವ ಕೆಸರು ಮತ್ತು ಮಣ್ಣುಗಳು ಇದ್ರ ತಳಭಾಗದಲ್ಲಿ ಉಳಿತೆ. ಅದಾದ ತಕ್ಷಣ ಆ ಹಾಲನ್ನು ಈ ಪೈಪಿನ ಮೂಲಕ ಇಲ್ಲಿ ಇದರೊಳಗಿಟ್ಟು ಈ 1ನೇ ಕೊಪ್ಪರಿಗೆ ಇಡ್ತೇವೆ. 1ನೇ ಕೊಪ್ಪರಿಗೆ ಇಟ್ಟು ಅದು ಅರ್ಧಾಂಶ ಒಂದು ಸ್ವಲ್ಪ ಬಿಸಿ ಕುದಿಯುವ ಪ್ರಾರಂಭ ಆದ ತಕ್ಷಣ ಇದರಲ್ಲಿ ಇದೆ ಸುಣ್ಣ, ಇದೆ ಒಂದು ಚಿಪ್ಪಿ ಸುಣ್ಣ. ಈ ಚಿಪ್ಪಿ ಸುಣ್ಣವನ್ನು ಒಂದು 3 ಚಮಚದಷ್ಟು ಚಿಪ್ಪಿ ಸುಣ್ಣ ಅದಕ್ಕೆ ಹಾಕ್ತೇವೆ. ಯಾವುದಕ್ಕೆ ಹಾಕ್ತೀರಿ? ಈ ಕಬ್ಬಿನ ಹಾಲಿಗೆ 3 ಚಮಚದಷ್ಟು ಚಿಪ್ಪಿ ಸುಣ್ಣ ಹಾಕ್ತೇವೆ. ಇದು ಯಾವ ಕಾರಣಕ್ಕೆ ಹಾಕು? ಚಿಪ್ಪಿ ಸುಣ್ಣ ಹಾಕೋದು, ನಾವು ಎಷ್ಟೇ ಕಬ್ಬನ್ನು ಸ್ವಚ್ಛತೆ ಮಾಡಿದ್ರು ಸ್ವಲ್ಪ ಮಣ್ಣಿನ ಅಂಶ ಬಂದಿರುತ್ತೆ. ಆ ಮಣ್ಣಿನ ಅಂಶ ಚಿಪ್ಪಿ ಸುಣ್ಣ ಹಾಕಿದಾಗ ಕಬ್ಬಿನ ಹಾಲು ಕುದಿಯುವಾಗ ಮಣ್ಣು ಬದಿ ಮೇಲೆ ತೇಲ್ತದೆ. ನಮ್ಮ ಕುಂದಾಪುರ ಭಾಷೆಯಲ್ಲಿ ಅದಕ್ಕೆ ಗೊಬ್ಬರ ಮಡ್ ಅಂತ ಹೇಳ್ತೇವೆ, ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಕಾಕಂಬಿ ಅಂತ ಏನೋ ಕರೀತಾರೆ. ಅದು ಇಲ್ಲಿ ತೆಗೆದು ದಾಸ್ತಾನು ಮಾಡ್ತಾರೆ. ಅದು ದನಕ್ಕೆ ಆಹಾರ ಆಗುತ್ತೆ, ಗೊಬ್ಬರ ಮಾಡಲಿಕ್ಕಾಗುತ್ತೆ. ಹಳೆ ಕಾಲದಲ್ಲಿ ಆಲ್ಕೋಹಾಲ್ ಮಾಡ್ತಿದ್ರು, ಈಗ ನಾವು ಅದನ್ನು ತೆಗಿತೇವೆ. ಅದು ತೆಗೆಯುವಾಗ ಬೆಲ್ಲ ಸ್ವಚ್ಛ ಆಗಲಿಕ್ಕೆ ಬಣ್ಣ ಬರಲಿಕ್ಕೆ ಅದನ್ನು ತೆಗಿಲೇಬೇಕು. ಆರೋಗ್ಯ ದೃಷ್ಟಿಯಿಂದ ಮಣ್ಣನ್ನು ತಿನ್ನಲೇಬಾರ್ದು, ಆದರೆ ಆದಷ್ಟು ಕಡಿಮೆ ತಿನ್ನೋ ಪ್ರಯತ್ನ ನಾವು ಮಾಡೋದು. ವೆರಿ ಗುಡ್. 100ಕ್ಕೆ 100 ನಾವು ಮಣ್ಣು ತೆಗೆದಿದ್ದೇವೆ ಅಂತ ಹೇಳೋದಿಲ್ಲ. ಇದರಲ್ಲಿ ನಾವು ಎಷ್ಟೇ ಬೆಲ್ಲ ಕೊಟ್ಟರು ಇದರಲ್ಲಿ ಒಂದು 2-3% ಮಣ್ಣು ಇದೆ. 1 kg ಬೆಲ್ಲ ಕೊಟ್ಟರೆ ಒಂದು 3 ಗ್ರಾಮ ಅಥವಾ ಒಂದಿಷ್ಟು ಮಣ್ಣು ಹೋಗಿಯೇ ಹೋಗುತ್ತೆ, ಅಡ್ಡಿಲ್ಲ ಹೋಗುತ್ತೆ ಬರಲಿ. ಆಮೇಲೆ ಇಲ್ಲಿ ಕುದಿತಾ ಇರುತ್ತೆ ನೋಡಿ, ಇದು ಒಂದೇ ಹೊಲ ಇದು. ಅಲ್ಲಿ ಬೆಂಕಿ ಒಟ್ಟುದು, ಇದು 2ನೇ ಕೊಪ್ಪರಿಗೆ, ಇದು 1ನೇ ಕೊಪ್ಪರಿಗೆ. ಇಲ್ಲಿ ಅಲ್ಲಿ ಬೆಂಕಿ ಉರಿದು ಇಲ್ಲಿ ಉರಿದು ಆಮೇಲೆ ಈ ಚಿಮಣಿ ಮೂಲಕ ಹೊಗೆ ಹರಿಗೆ ಹೋಗುತ್ತೆ. ಈ ವಾತಾವರಣದಲ್ಲಿ ಆದಷ್ಟು ಹೊಗೆ ರಹಿತ ಜಾಗ ಮಾಡಿದ್ದೇವೆ. ಇದರಲ್ಲಿ ಇಲ್ಲಿ ಕುದ್ದ ಅಥವಾ 1.75 ಗಂಟೆ ಕೊದ್ದ ತಕ್ಷಣ ಇದು ಈ 1ನೇ 2ನೇ ಕೊಪ್ಪರಿಗೆ ಹೋಗುತ್ತೆ. ಇಲ್ಲಿ ಮತ್ತಪ್ಪನ ಅವರು ಅಲ್ಲಿ ವೇಸ್ಟ್ ತೆಗಿತಾ ಇದ್ದಾರೆ ನೋಡಿ, ಚಿತ್ರದ ಮೂಲಕ ನೋಡ್ಬೋದು. ಅದು ತೆಗಿತಾ ಇದೆ, ತೆಗೆದು ಸುಮಾರು ಇನ್ನೂ 1.75 ಗಂಟೆ ಕೊದ್ದ ತಕ್ಷಣ ಇದರಲ್ಲಿ ಹೆಗ್ಗೋದಿ ಅಂತ ಬರುತ್ತೆ. ಇಡೀ ಕೊಪ್ಪರಿಗೆಯಲ್ಲಿ 1/4 ಭಾಗ ಅದೇ ಬಿಳಿ ಬಣ್ಣದಲ್ಲಿ ಕುದಿ ಮೇಲೆ ಬರುತ್ತೆ. ಅಂದರೆ ಅದು ಕೊನೆಯ ಹಂತ. ಆ ಹೆಗ್ಗೋದಿ ಬಂದಕ್ಕೊಂದು ಬರುವಾಗ ಅವರು ಇನ್ನೂ ಸರಿ ಅದನ್ನು ವೇಸ್ಟ್ ಬದಿ ಮೇಲೆ ಇದ್ದನ್ನೆಲ್ಲ ತೆಗಿತಾರೆ. ಅಷ್ಟಾದಮೇಲೆ ಮತ್ತಪ್ಪನ ಕೆಳಗೆ ಹೋಗುತ್ತೆ, ತಳಭಾಗ ಸೇರುತ್ತೆ. ಹೆಗ್ಗೋದಿ ಬಂದು ಕೆಳಗೆ ಹೋದ್ಮೇಲೆ ಅದು ಬೆಲ್ಲದ ಒಂದು ಹೊತ್ತು ಬರುತ್ತೆ. ಇದಕ್ಕಿಂತ ಮೊದಲು ಬೆಲ್ಲಕ್ಕಿಂತ ಮೊದಲು ಜೋನಿ ಬೆಲ್ಲ ಅಂತ ಒಂದು ನಮ್ಮ ಕರಾವಳಿ ಭಾಗದಲ್ಲಿ ತೆಗೆಯುವ ಒಂದು ಸಿಸ್ಟಮ್ ಇದೆ. ಜೋನಿ ಬೆಲ್ಲ ಅಂದರೆ ಬೆಲ್ಲಕ್ಕಿಂತ ಸ್ವಲ್ಪ ಮೊದಲು ಚೂರು ಎಳೆ ಬೆಲ್ಲ, ಅದು ಜೇನುತುಪ್ಪದ ಹಾಗಿರುತ್ತೆ. ಅದನ್ನು ಈ ದೋಸೆ ರೊಟ್ಟಿ ಚಪಾತಿ ಇಂಥ ತಿನ್ನಲಿಕ್ಕೆ ಉಪಯೋಗಿಸ್ತಾರೆ. ಆ ಜೋನಿ ಬೆಲ್ಲದ ಹದಕ್ಕಿಂತ ಸ್ವಲ್ಪ ಮುಂದೆ ಹೋದ್ಮೇಲೆ ಬೆಲ್ಲದ ಹದ ಬರುತ್ತೆ. ಅದು ಒಬ್ಬರು ಹದಗಾರರು, ಚಂದ್ರ ಅಂತ ನಮ್ಮಲ್ಲಿ ಒಬ್ಬರು ಇದ್ದಾರೆ, ಅವರು ಹದಗಾರರು. ಅವ್ರಿಗೆ ಅದ್ರ ಬೆಲ್ಲ ಮಾಡಿ 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 ಅದ್ರ ಗೊತ್ತಿರುತ್ತೆ. ಅದರಲ್ಲಿ ಗುಳ್ಳೆ ಬೀಳುತ್ತೆ, ಆ ಗುಳ್ಳೆ ಬೀಳು ನೋಡಿದಾಗೆ ಅವ್ರಿಗೆ ಗೊತ್ತಾಗುತ್ತೆ ಬೆಲ್ಲ ರೆಡಿ ಆಯ್ತಂತ. ಬೆಲ್ಲ ಆಮೇಲೆ ಅದನ್ನು ತೆಗೆದು ಅಲ್ಲಿ ಒಳಗಡೆ ಸಣ್ಣ ಮರ್ಗೆ ಇದೆ, ಅದು ತಂದಿಡ್ತೇವೆ. ಅದು ಬಹುಶಃ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಸಿಗುತ್ತೆ. ಅದು ಅದರಲ್ಲಿ ಹಾಕಿ ಅದು ಇಬ್ಬರು ಅದನ್ನು ತಗೊಂಡೋಗಿ ಒಳಗೆ ಇನ್ನೊಂದು ದೊಡ್ಡ ಮರ್ಗೆ ಇದೆ, ಅದಕ್ಕೆ ಹಾಕಿ ತುಣಿಸ್ಬೇಕು. ಅದನ್ನು ಅಂದರೆ ಅದನ್ನು ಬರೇ ಅದಕ್ಕೆ ಹಾಕಿ ತುಂಬಿಸೋದಲ್ಲ, ಅದರಲ್ಲಿ ಒಂದು ಕೈಗೋರಿ ಅಂತಂದಿರುತ್ತೆ, ಅದರಲ್ಲಿ ತಿಕ್ಕಿ ತಿಕ್ಕಿ ಒಂದು ಹದ ಬರಬೇಕದು, ಒಂದು ಬಣ್ಣ ಬರುತ್ತೆ. ಅಷ್ಟಾದಮೇಲೆ ಅದು ಸಾಮಾನ್ಯ ಪ್ಲಾಸ್ಟಿಕ್ಕಿಗೆ ತುಂಬುವಷ್ಟು ತಣ್ಣಗಾದ ತಕ್ಷಣ ನಾವು ಡಬ್ಬಿಗೆ ತುಂಬ್ತೇವೆ.
ನಾವು 2 ಕೆಜಿ 6 ಕೆಜಿ 11 ಕೆಜಿ 25 ಕೆಜಿ ಗ್ರಾಹಕರ ಅನುಕೂಲಕ್ಕೆ ಸರಿಯಾದ ಡಬ್ಬಿಗೆ ತುಂಬಿ ಕೊಡ್ತೇವೆ. ಜೋನಿ ಬೆಲ್ಲವನ್ನು ಕೊಡ್ತೇವೆ. ಜೋನಿ ಬೆಲ್ಲ ಬೇಕಾದರೂ ಅವ್ರ ಮನೆಯಲ್ಲೇ ಡಬ್ಬ ಸ್ಟೀಲ್ ಡಬ್ಬ ತರಬೇಕು. ನಾವು ಅದಕ್ಕೆ ಹಾಕಿ ಕೊಡುವುದಿಲ್ಲ, ಯಾಕಂದರೆ ನಮಗೆ ಇಲ್ಲಿ ಸ್ವಲ್ಪ ದೊಡ್ಡ ಹೊರೆ ಡಬ್ಬ. ನೀವು 1 ಕೆಜಿ ಬೆಲ್ಲ ಖರೀದಿ ಮಾಡಿದಾಗ 12 ರಿಂದ 15 ರೂಪಾಯಿ ಡಬ್ಬಕ್ಕೆ ಹೋಗಿರುತ್ತೆ. ಗ್ರಾಹಕರ ಪಾತ್ರೆ ತಂದರೆ ನಮಗೆ ಸ್ವಲ್ಪ ಲಾಭ, ಆ ರೀತಿಯಲ್ಲಿ ಕೊಡ್ತೇವೆ. ಆಮೇಲೆ ಕಬ್ಬಿನ ಹಾಲನ್ನು ನಾವು ಇಲ್ಲಿ ವ್ಯಾಪಾರ ಮಾಡ್ತೇವೆ. ಕುಡಿಯೋರಿಗೆ ಹಣ ಇಲ್ಲ. ಒಬ್ಬ ಗ್ರಾಹಕ ಬಂದು 1 ಲೀಟ್ರ್ ಕುಡಿದ್ರೂ ಅವನಿಗೆ ಹಣ ಕೊಡೋ ಅಗತ್ಯ ಇಲ್ಲ. 1/2 ಲೀಟ್ರ್ ತಗೊಂಡೋದ್ರು 20 ರೂಪಾಯಿ ಕೊಡಬೇಕು. ತಗೊಂಡೋದ್ರೆ ಮಾತ್ರ ದುಡ್ಡು ಕೊಡಬೇಕು. ಹಾಂ, ಇಲ್ಲಿ ಕುಡಿದ್ರೆ ದುಡ್ಡಿಲ್ಲ. ಇಲ್ಲಿ ಕುಡಿದ್ರೆ ದುಡ್ಡಿಲ್ಲ, ಯಾಕಂದರೆ ಗ್ರಾಹಕರಿಗೆ ಒಂದು ರೀತಿ ಕಮಿಷನ್ ಕೊಟ್ಟಾಗೆ. ಯಾವನು ಅಂಗಡಿಯವನಿಗೆ ಕಮಿಷನ್ ಕೊಡಕ್ಕ ಗ್ರಾಹಕ ಕಬ್ಬಿನ ಹಾಲು ಕುಡಿಯೋ ಆಸೆಗೆ ಬಂದರೂ 2 ಕೆಜಿ ಬೆಲ್ಲ ತಗೊಂಡೋದ್ರೆ ನಮ್ಮ ಅಂಗಡಿಯವ್ರಿಗೆ ಕೊಡು 30 ರೂಪಾಯಿ ಕಮಿಷನ್ ಇಲ್ಲೇ ಉಳಿತಲ್ಲ. ಅವ್ನು ಕುಡಿದು 1/2 ಲೀಟ್ರ್ ಹಾಲಲ್ಲ. Thank you.
ವೀಕ್ಷಕರೇ, ನಾವೀಗ ಆಲೆಮನೆ ಖ್ಯಾತಿಯ ರಾಮಚಂದ್ರ ಭಟ್ರ ಜೊತೆ ಕೂತಿದ್ದೇವೆ. ನಾವೀಗ ಕೂತಿರೋದು ಇದು ರೈತರ ಆಸನ ಅಂತ ಅವ್ರು ಭಾಳ ಪ್ರೀತಿಯಿಂದ ಹೇಳ್ತಾರೆ. ಪ್ರಗತಿಪರ ಪ್ರಶಸ್ತಿ ಪುರಸ್ಕೃತರು ನಮ್ಮ ರಾಮಚಂದ್ರ ಭಟ್ರು. ದಿನಕ್ಕೆ 15-16 ಗಂಟೆ ಕೆಲಸ ಮಾಡ್ತಾರಂತೆ. ಅವ್ರ ಬಗ್ಗೆ, ಆಲೆಮನೆ ಬೆಲ್ಲದ ಬಗ್ಗೆ ಅವ್ರ ಜೊತೆ ನಾವು ಒಂದು ಮಾತಾಡುವ ಭಾಳ ಡೀಟೇಲ್ ಆಗಿ. ಭಟ್ರ ನಮಸ್ಕಾರ. ನಮಸ್ಕಾರ. ಮತ್ತೆ ನೀವು ಹೇಗಿದ್ದೀರಿ? ನಾವು ಆರೋಗ್ಯವಾಗಿದ್ದೇವೆ. ಎಸ್, ಈ ಥರದ ಕೆಲಸ ಮಾಡಿದವ್ರು ಯಾವತ್ತಿಗೂ ಸದಾ ಆರೋಗ್ಯವಾಗಿರ್ತಾರೆ. ಹೌದು, ದೈಹಿಕ ಶ್ರಮ ಜಾಸ್ತಿ ಆದಾಗ ನಿದ್ರೆ ಬರುತ್ತೆ, ಆರೋಗ್ಯ ಸರಿ ಇರುತ್ತೆ. ನೀವು ಆಲೆಮನೆ ಬೆಲ್ಲದ ಬಗ್ಗೆ ಮಾತಾಡೋದಕ್ಕಿಂತ, ನೀವು ಸಾವಯವ ಕೃಷಿಕರು ಅಂತ ಕೇಳಿದ್ದೇವೆ. ಎಲ್ಲ ವಿಷಯಗಳಲ್ಲೂ ಕೂಡ ನೀವು ಯಾವುದೇ ರಾಸಾಯನಿಕ ಮತ್ತು ಗೊಬ್ಬರ ಅದು ಇದನ್ನೆಲ್ಲ ಬಳಸದೆ ಮಾಡುವಂತಹ ಒಬ್ಬ ಕೃಷಿಕರು. ನಿಮ್ಮ ಕೃಷಿ ಬದುಕಿನ ಬಗ್ಗೆ ಒಂದು 20-30 ಸೆಕೆಂಡಲ್ಲಿ ಹೇಳಿಬಿಡಿ. ಕೃಷಿ ಬದುಕಂದ್ರೆ ನಾವು ಒಂದು 30 ವರ್ಷ ಆಗಿರ್ಬೋದು ಕೃಷಿ ಪ್ರಾರಂಭ ಮಾಡಿ. ಅಂದಿನಿಂದ ಇಂದಿನವರೆಗೂ ನಾವು ಭೂಮಿಗೆ ಯಾವುದೇ ರಾಸಾಯನಿಕವನ್ನು ಹಾಕೋದಿಲ್ಲ. ರಾಸಾಯನಿಕ ಗೊಬ್ಬರ, ಕೀಟನಾಶಕ ಯಾವುದನ್ನು ಹಾಕದೇನೆ ಕೃಷಿ ಮಾಡ್ತಾ ಇದ್ದೇನೆ. ಉತ್ಪಾದನೆ ಬೇರೆಯವ್ರಿಗಿಂತ ಸ್ವಲ್ಪ ಕಡಿಮೆ ಬರ್ಬೋದು, ಆದರೆ ಒಳ್ಳೆಯ ಆಹಾರ ಸಿಗುತ್ತೆ, ಒಳ್ಳೆ ನಮ್ಮ ಆರೋಗ್ಯವೂ ಸಿಗುತ್ತೆ. ಕೀಟನಾಶಕ ಸ್ಪ್ರೇ ಮಾಡಿದಾಗ ದೇಹದ ಮೇಲೆ ದುಷ್ಪರಿಣಾಮ ಆಗುತ್ತೆ, ಮಣ್ಣಿನ ಮೇಲೆ ದುಷ್ಪರಿಣಾಮ ಆಗುತ್ತೆ, ಆಮೇಲೆ ನಾವು ಬೆಳೆದ ಆಹಾರದ ಮೇಲೂ ದುಷ್ಪರಿಣಾಮ ಆಗುತ್ತೆ. ಆದ್ದರಿಂದ ಅದಂತೂ ಮಾಡೋದಿಲ್ಲ. ನಾನು ಬಹಳಷ್ಟು ಹಣದ ಆಸೆ ಇದ್ದು ಹೋದದ್ದಲ್ಲ ಕೃಷಿಗೆ. ಖರ್ಚು ಕಡಿಮೆ ಇದ್ದಿದ್ರೂ ಸಾಕು, ಕೃಷಿ ಆದರೂ ಸಾಕು, ಮಣ್ಣಿನ ಆರೋಗ್ಯ ಇದ್ದರೂ ಸಾಕು. ನಮ್ಮ ಹಿರಿಯರು ನಮ್ಮ ಮಣ್ಣನ್ನು ಕೊಟ್ಟಿಟ್ಟಿದ್ದಾರೆ ಒಳ್ಳೆಯ ಮಣ್ಣನ್ನು, ನಾವು ನಮ್ಮ ಮುಂದಿನ ಪೀಳಿಗೆ ಒಳ್ಳೆಯ ಮಣ್ಣನ್ನು ಇಟ್ಟು ಹೋಗಬೇಕು. ಈ ಉದ್ದೇಶ ಇಟ್ಕೊಂಡೇ ಕೃಷಿ ಮಾಡೋದು. ಹಣದ ಹಿಂದೆ ಹೋಗೋದಾದರೆ ರಾಸಾಯನಿಕ ಹಾಕಿದರೆ 1 ಎಕರೆ ಭತ್ತ ಬೇಸಾಯದಲ್ಲಿ 40 ಕ್ವಿಂಟಲ್ ಭತ್ತ ಮಾಡಲಿಕ್ಕೆ, ನಾನು 23 ಕ್ವಿಂಟಲ್ ಭತ್ತ ಬೆಳೆದು ಆ ಒಂದು ದಿಶೆಯಿಂದ ನಾನು ಮಾಡ್ತಾ ಇದ್ದೇನೆ. ನಮ್ಮ ಮನೆಯವರು ಅದಕ್ಕೆ ಪೂರಕವಾಗಿದ್ದಾರೆ, ಅಥವಾ ನಮ್ಮ ಕೃಷಿ ವ್ಯವಸ್ಥೆಯು ಅದಕ್ಕೆ ಪೂರಕವಾಗಿಯೇ ಮಾಡ್ಕೊಂಡಿದ್ದೇನೆ. ದನ ಕರುಗಳನ್ನು ಸಾಕಿಯೇ ಕೃಷಿ ಮಾಡ್ತಾ ಇರೋದ್ರಿಂದ ಸಾವಯವ ಕೃಷಿಗೆ ಗೊಬ್ಬರ ಮುಖ್ಯ, ಅದಕ್ಕೆ ಸರಿಯಾಗಿಯೇ ನಾವು ಮಾಡ್ಕೊಂಡಿದ್ದೇವೆ. ಅದೇ ರೈತ ದೇಶದ ಬೆನ್ನೆಲುಬು ಅಂತ ಹೇಳೋದು. ಇದಕ್ಕೆ ಹಣದ ಆಸೆಯಿಂದ ನೀವು ಯಾವುದು ಮಾಡ್ತಾ ಇಲ್ಲ, ಒಂದು ಪ್ರೀತಿ ಮತ್ತು ಆತ್ಮತೃಪ್ತಿ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡದು ಮತ್ತೆ ಖರ್ಚಿಗೆ ಹಣ ಬೇಕು. ಆದ್ರೆ ಅತಿಯಾದ ಹಣದ ಹಿಂದೆ ಹೋದ್ರೆ ಯಾವ್ದಾದ್ರು ಒಂದು ನಾಶ ಮಾಡ್ಲೇಬೇಕು. ಈಗ ಆಲೆಮನೆ ಬಗ್ಗೆ ಮಾತಾಡುವ. ಈಗ ಆಲೆಮನೆ ಅನ್ನುವಂತ ಹೆಸರು ಇದೆಯಲ್ಲ ಭಟ್ರೆ, ಅದು ಬೆಲ್ಲದ ಹೆಸರ ಅಥವಾ ಊರಿನ ಹೆಸರ? ಊರಿನ ಹೆಸರು ಅಲ್ಲ, ಬೆಲ್ಲದ ಹೆಸರು ಅಲ್ಲ. ನಮ್ಮ ಪೂರ್ವಜರು ಬೆಲ್ಲ ಮಾಡೋ ಜಾಗಕ್ಕೆ ಒಂದು ಆಲೆಮನೆ ಅಂತ ಕರೆದಿದ್ದಾರೆ. ಅದ್ರ ಬಗ್ಗೆ ಯಾಕೆ ಏನಂತ ವಿಶ್ಲೇಷಣೆ ಮಾಡಿ ನನ್ನ ಹತ್ರ ಅದಕ್ಕೆ ಸರಿಯಾದ ಉತ್ತರ ಇಲ್ಲ. ನಮ್ಮ ಬಾಲ್ಯದಲ್ಲಿ ನಾವು ಶಾಲೆಗೆ ಹೋಗುವಾಗ ಕಬ್ಬಿನ ಕೋಲು ಬೆಲ್ಲ ತಿನ್ಕರೆ, ಆಲೆಮನೆಗೆ ಹೋಗಿ ಬೆಲ್ಲ ತಿನ್ಕೋಬಪ್ಪ, ಕಬ್ಬು ತಿನ್ಕೋಬಪ್ಪ, ಹಾಲು ಕುಡ್ಕೋಬಪ್ಪ ಅಂತ ಹೇಳುವ ಒಂದು ಕಾಲ. ಆದರೂ ಆ ಜಾಗಕ್ಕೆ ಆಲೆಮನೆಯನ್ನು ಕರೆದಿದ್ದಾರೆ. ಆ ಪದ ನಂಗೆ ನೆನಪಿದ್ದಿತ್ತು, ನಮ್ಮ ಈ ಜಾಗಕ್ಕೆ ನಾನು ಆಲೆಮನೆ ಅಂತ ಒಂದು ಕರೆಸ್ಕೊಂಡೆ. ಬರೆಯುವಾಗಲೂ ಇದೊಂದು ಬಹಳ ಪ್ರಚಾರ ಪ್ರಿಯ ಪ್ರಚಾರ ಆಗಿ ಇದೊಂದು ಹೆಸರು ಯಾಕಿಟ್ರಿ ಕೇಳುವಂಥದ್ದು ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗಂತೂ ಇನ್ನೂ ಈ ಹೆಸರನ್ನು ಬದಲಾಯಿಸುವಾಗಿಲ್ಲ, ಅಷ್ಟು ಪ್ರಚಾರ ಆಗಿದೆ. ಹಾಗಾದರೆ ಆಲೆಮನೆ ಅನ್ನೋಂಥ ಪದಕ್ಕೆ ವಿಶ್ಲೇಷಣೆ ಇಲ್ಲ, ಅದಕ್ಕೆ ಅರ್ಥ ಏನಿಲ್ಲ. ಓಕೆ, ಕರಾವಳಿ ಭಾಗದಲ್ಲಿ ಮಾತ್ರ ಇದಕ್ಕೆ ಆಲೆಮನೆ ಅಂತಾರ ಅಥವಾ ಇಡೀ ಕರ್ನಾಟಕದಲ್ಲಿ ಅಥವಾ ಬೇರೆ ಕಡೆಯಲ್ಲೆಲ್ಲ ಬೆಲ್ಲ ಮಾಡೋ ಜಾಗಕ್ಕೆ? ಅದೇ ಕಡೆ ನಾನು ಟಿ ವಿ ಸಂದರ್ಶನದಲ್ಲಿ ಕೆಲವು ಕಡೆ ಬೆಲ್ಲದವ್ರು ಮಾತಾಡುವಾಗಲೂ ಅವರು ಆಲೆಮನೆ ಅಂತ ಕರೆದದ್ದು ನೋಡಿದ್ದೇನೆ. ಅದರಿಂದ ಬೇರೆ ಕಡೆ ಇದೇ ಹೆಸರು ಇರ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಈಗ ನಾರ್ಮಲ್ ಅಂಗಡಿಯಲ್ಲಿ ಸಿಗುವಂಥ ಬೆಲ್ಲಕ್ಕೂ ಇಲ್ಲಿ ನೀವು ಮಾಡುವಂಥ ಬೆಲ್ಲಕ್ಕೂ ಏನು ವ್ಯತ್ಯಾಸ ಭಟ್ರೆ? ಅದು ಹೇಳೋದು ತುಂಬ ಕಷ್ಟ ಇದೆ. ಯಾಕಂದ್ರೆ ಒಂದಂದರೆ ನಾವಂತೂ ಇಲ್ಲಿ ಕಲಬೆರಕೆ ಬೆಲ್ಲ ಮಾಡೋದಿಲ್ಲ. ನಾವು ನೇರ ನೀವು 2 ಗಂಟೆ ಇಲ್ಲಿ ಕೂತ್ಕೊಂಡ್ರೆ ಕಬ್ಬಿನಿಂದ ಬೆಲ್ಲದವರೆಗೆ ನೀವು ನೋಡಿ ಹೋಗ್ಬೋದು. 2 ಗಂಟೆ ಬೇಕು ಕೂತ್ಕೊಂಡ್ರೆ. ನಾವು ಇದಕ್ಕೆ ಬೆಲ್ಲ ಮಾಡುವಾಗ ಯಾವುದೇ ರಾಸಾಯನಿಕಗಳನ್ನು ಉಪಯೋಗಿಸೋದಿಲ್ಲ ಅಥವಾ ಇನ್ನು ಬೆರಕೆ ಮಾಡೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಹೇಳೋದುಂಟು, ಬೆಲ್ಲದಿಂದ ಬೆಲ್ಲ ಮಾಡೋದು, ಸಕ್ಕರೆಯಿಂದ ಬೆಲ್ಲ ಮಾಡೋದು, ಅಥವಾ ಇನ್ನು ರಾಸಾಯನಿಕಗಳನ್ನು ಉಪಯೋಗಿಸಿ ಬೆಲ್ಲ ಮಾಡೋದು, ಇನ್ನೆಲ್ಲ ಪ್ರಕ್ರಿಯೆಗಳು ಸಾಕಷ್ಟು ಕಡೆ ಇದೆ. ಅದ್ರ ಬಗ್ಗೆ ನಂಗೆ ಸಾಕಷ್ಟು ಗೊತ್ತಿಲ್ಲ, ಹೇಳುತ್ತೆ ಕೇಳಿದೆ. ನಾವಂತೂ ಕಬ್ಬಿನಿಂದಲೇ ಬೆಲ್ಲ ಮಾಡಿಕೊಡು. ಈಗ ವರ್ಷದಲ್ಲಿ ಎಷ್ಟು ತಿಂಗಳು ಈ ಬೆಲ್ಲವನ್ನು ಮಾಡ್ತೀರಿ ಇಲ್ಲಿ? ಒಂದು ವರ್ಷದಲ್ಲಿ ಗರಿಷ್ಠ ಅಂದರೆ ಒಂದು 4 ತಿಂಗಳು ಬೆಲ್ಲ ಮಾಡ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕಬ್ಬಿನ ಬೆಳೆ ವಾರ್ಷಿಕ ಬೆಳೆ, ಆದ್ದರಿಂದ 4 ತಿಂಗಳು ಗರಿಷ್ಠ ಮಾಡಲಿಕ್ಕೆ ಆಗೋದು. ಮತ್ತು ಕಬ್ಬು ಮರು ಉತ್ಪಾದನೆ ಮಾಡಲಿಕ್ಕೆ ಸಮಯ ಬೇಕು. ಮತ್ತು ಕಬ್ಬು ಒಂದು 10-14 ತಿಂಗಳೊಳಗೆ ಕಬ್ಬಿನ ಒಂದು ಕಟಾವು ಮುಗಿಬೇಕು. ಆ ಕಾರಣಕ್ಕಾಗಿ ಒಂದು 4 ತಿಂಗಳು ಮಾಡುವಂಥದ್ದು. ಬಟ್ ಈಗ ತೆಕ್ಕಟ್ಟೆಯಿಂದ ರಾಷ್ಟ್ರೀಯ ಹೆದ್ದಾರಿಯಿಂದ ಇಲ್ಲಿ ಒಳಗೆ ಬರಲಿಕ್ಕೆ ಹೆಚ್ಚು ಕಡಿಮೆ 6-7 ಕಿಲೋಮೀಟರ್ ಆದರೂ ಆಗ್ತದೆ. ಬಹಳ ಒಳಗಿದು. ಹೌದು ಅಲ್ವಾ? ಇಲ್ಲಿ ನೀವು ಮಾಡೋ ಬೆಲ್ಲಕ್ಕೆ ಗ್ರಾಹಕರ ರೆಸ್ಪಾನ್ಸ್ ಹೇಗಿದೆ? ನಾವು ಶುರು ಮಾಡುವಾಗ ಸಾಮಾನ್ಯ ಅಷ್ಟೇನು ಇರಲಿಲ್ಲ, ಬೆಲ್ಲ ಏನು ಮಾಡೋದಂತ ಚಿಂತನೆ ಇತ್ತು. ಆಮೇಲೆ ನಿಮ್ಮಂಥ ಮಾಧ್ಯಮದವರು ಸೇರಿ ಅಥವಾ ಈ ವಾಟ್ಸಪ್ಪು ಮೊಬೈಲುಗಳು ಸೇರಿ ಪ್ರಚಾರಕ್ಕೆ ಹಾಕಿದರೆ ಒಂದು 10-12 ದಿನದಲ್ಲೇ ಒಂದು ರೀತಿ ಪ್ರವಾಸಿ ತಾಣವಾಗಿ ಕಳೆದ ವರ್ಷ ನಾವು ಶುರು ಮಾಡಿದ್ದೆ ಪರಿವರ್ತನೆ ಆಗಿದೆ. ಬೆಲ್ಲಕ್ಕಾಗಿ ಜನ ಇಲ್ಲಿ ಬಂದು ನಿಲ್ತಿದ್ರು ಸರ್ತಿ ಸಾಲು. ನಾವು ಒಂದು ಸರಿ ಬೆಲ್ಲ ಮಾಡುವಾಗ 40-50 ಕೆಜಿ ಬೆಲ್ಲ ಬರೋದು. ಒಂದು ಟ್ರಿಪ್ಪಿನ 50 ಕೆಜಿ ಬೆಲ್ಲ ಆದಾಗ ಇನ್ನೊಂದು ಟ್ರಿಪ್ಪಿನ
ಐವತ್ತು ಕೆ ಜಿ ಬೆಲ್ಲಕ್ಕಾಗಿ ಜನ ನಿಂತಿದ್ರು. ಆ ರೀತಿ ಒಂದು ಕಳೆದ ವರ್ಷ ಬೇಡಿಕೆ ಇತ್ತು ನಮ್ಗೆ, ಒಂದು ರೀತಿ ಪ್ರವಾಸಿ ತಾಣವಾಗಿ ಪರಿವರ್ತನೆಯೂ ಆಗಿದೆ. ಕಳೆದ ವರ್ಷ ಕೊರೋನಾ ಬರೋದ್ರೊಳಗೆ ನಮ್ಮ ಬೆಲ್ಲವೂ ಮುಗಿದಿದೆ. ಈ ವರ್ಷ ಏನು ಕಾದು ನೋಡ್ಬೇಕು. ಓಕೆ ಆಗ್ಲಿ, ಈಗ ನಿಮ್ಮ ಜೊತೆ ಕೆಲಸಕ್ಕೆ ಎಷ್ಟು ಜನ ಇದ್ದಾರೆ ಇಲ್ಲಿ? ಕೆಲಸಕ್ಕೆ ಕಬ್ಬು ಕಡಿಯಲಿಕ್ಕೆ 6-7 ಜನ ಬೇಕು, ಆಲೆ ಮನೆಗೆ ಒಂದು 6 ಜನ ಬೇಕು, 12-13 ಜನ, ಮತ್ತು ಒಬ್ರು ಉಸ್ತುವಾರಿ ನೋಡ್ಲಿಕ್ಕೆ. ಉಸ್ತುವಾರಿ ಯಾರು? ಮಂತ್ರಿಗಳು ನೀವೇ? ಉಸ್ತುವಾರಿ ನಾವು, ನಮ್ಮ ಇನ್ನೊಬ್ರು ನಮ್ಮ ಜೊತೆಗೆ ಇನ್ನೊಬ್ರು ಕಬ್ಬು ಬೆಳೆಸಿದವರಿದ್ರು, ಉಮಾನಾಥ್ ಶೆಟ್ಟಿ ಅಂತ, ಅವ್ರದ್ದೇ ಜಾಸ್ತಿ ಇಲ್ಲಿ. ಆಲೆ ಮನೆ ಅಂತ ಹೇಳಿದ್ರಲ್ಲಿ ದೊಡ್ಡ ಬಂಡವಾಳ, ದೊಡ್ಡ ಕೃಷಿ ಅವ್ರದ್ದೇ. ನಾನು ಅಲ್ಪ ಕೃಷಿ ಬಂಡವಾಳ ಹಾಕಲಿಲ್ಲ, ಆದರೂ ಅವ್ರದ್ದು ಅವರು ಇರ್ತಾರೆ, ನಾನು ಇರ್ತಾರೆ, ಒಬ್ರು ಇರಲೇಬೇಕು. ಅವ್ರು ಇಲ್ಲಿದ್ರೆ ನಮ್ಮ ಮಕ್ಕಳಲ್ಲಿ ಇಬ್ಬರಲ್ಲಿ ಯಾರು ಒಬ್ರು ಇರ್ತಾರೆ. ಇಲ್ಲಿಂದ ವಿಶೇಷವಾಗಿ ನೀವು ಅಂದರೆ ಇಲ್ಲಿ ಬಂದು ಬೆಲ್ಲ ಮಾಡೋದನ್ನು ನೋಡಿಕೊಂಡು ತಗೊಂಡು ಹೋಗಿ ಮತ್ತೆ ಜನ ಅಲ್ಲಿಂದ ತಿಂದು ಫೋನ್ ಮಾಡಿದವರು, ಅವ್ರು ಏನಂತಾರೆ ಬಿಟ್ರೆ? ತಿಂದು ಫೋನ್ ಮಾಡಿದವ್ರು ಈ ವರ್ಷ ಈಗ ನಮ್ಗೇನು ಈ ವರ್ಷ ಹೊಸ ಗಿರಾಕಿಲ್ಲ, ಕಳೆದ ವರ್ಷ ಬಂದ ಹಳೆ ಗಿರಾಕಿ ಈ ವರ್ಷ ಬರುದು. ಬೆಲ್ಲ ಚೆನ್ನಾಗಿದೆ, ಒಂದು ವರ್ಷ ಉಳಿದಿತ್ತು, ನಾವು ಕಳೆದ ವರ್ಷ ಬೆಲ್ಲ ತಗೊಂಡೋದ್ ಇನ್ನೂ ತಿಂತ ಇದ್ದೇವೆ, ನಮಗೆ 6 ಜಾಸ್ತಿ ತಿನ್ಲಿಕ್ಕೆ ಬೆಲ್ಲ ಉಳಿಸ್ಕೊಂಡ್ ಕಾಯಿಲ್ಲ. ನಮ್ಮ ಹತ್ರ ತಗೊಂಡು ಹೋದವ್ರು ಈ ವರ್ಷ ನಿಮ್ ಬೆಲ್ಲ ಚೆನ್ನಾಗಿದೆ, ಮತ್ತು ಬೇಕಂತ ಬರ್ತಾ ಇದ್ದಾರೆ. ತಗೊಂಡು ಹೋದವರು ಅವರು ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಅಂತರ್ಜಾಲದ ಮೂಲಕ ಹೇಳುದು, ಫೋನ್ ಮೂಲಕ ಏನೆಲ್ಲ ಹೇಳಿ ಮಾಡಿ ಜನವನ್ನು ಕಳಿಸ್ತಾ ಇದ್ದಾರೆ. ಗ್ರಾಹಕರೇ ನಮಗೆ ದೇವರು ಒಂದು ರೀತಿ. ಜೀವಮಾನ ಪೂರ್ತಿ ಖುಷಿಯಿಂದ ಕೃಷಿಯಲ್ಲಿ ತೊಡಗಿಕೊಂಡಿರುವಂತಹ ರಾಮಚಂದ್ರ ಭಟ್ರು ಮತ್ತು ಯಶೋಧ ದಂಪತಿಗಳು ಇಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಬೆಲ್ಲ ಯಾವ ಥರ ತಯಾರಾಗುತ್ತೆ ಅಂತ ನೀವು ನೋಡಿದಿರಿ, ಖಂಡಿತ ನೀವು ಇಲ್ಲಿಗೆ ಒಂದು ಸಲ ಭೇಟಿ ಕೊಡಿ. ಒಂದು ಭಾನುವಾರ ಮಾರ್ಚ್ ತನಕನೂ ಇರ್ತದೆ ಇಲ್ಲಿ ಆ ಬೆಲ್ಲ ತಯಾರಿ ಮಾಡುವಂಥ ಏನು ಪ್ರಾಸೆಸ್ ಇದೆ ಮಾರ್ಚ್ ತನಕ ನಡೀತದಂತೆ. ಒಂದು ಭಾನುವಾರ ರಜೆ ಮಾಡ್ಕೊಂಡು ಇಲ್ಲಿ ಬಂದುಬಿಡಿ. ಇಲ್ಲಿ ಹೇಗೆ ಬರಬೇಕು ಅಂತ ಕೇಳಿದರೆ, ಕುಂದಾಪುರಕ್ಕೆ ಬರುವ ರೂಟ್ನಲ್ಲಿ ಕೋಟ, ಅದ ನಂತರ ತೆಕ್ಕಟ್ಟೆ ಸಿಗುತ್ತೆ. ತೆಕ್ಕಟ್ಟೆ ಜಂಕ್ಷನಿಂದ ನೀವು ರೈಟ್ ಸುಮಾರು ಒಂದು 5 ಒಳಗಡೆ ಬಂದರೆ ಅಲ್ಲಿ ಉಲ್ಟೂರ್ ಅಂತ ಒಂದು ಜಾಗ ಇದೆ. ಅಲ್ಲಿ ಯಾರ ಹತ್ರ ಆದರೂ ಕೇಳಿದರೆ ಆಲೆಮನೆ ಎಲ್ಲಿ ಅಂತ ಕೇಳಿದರೆ, ಕೆದೂರ್ ಆಲೆಮನೆ ಅಂತ ಕೇಳಿದರೆ ಯಾರಾದರೂ ನಿಮಗೆ ದಾರಿ ತೋರಿಸ್ತಾರೆ, ಖಂಡಿತ ಅಲ್ಲಿಗೆ ಬನ್ನಿ. ನೋಡಿ, ಬೆಲ್ಲದ ಒಂದು ಮಹತ್ವ ಇಂಪಾರ್ಟೆನ್ಸ್ ಏನಂತಂದರೆ, ಮುಂಚಿನ ಕಾಲದಲ್ಲಿ ನೀರಿನ ಜೊತೆ ಬೆಲ್ಲ ಕೊಡ್ತಿದ್ರು. ಯಾಕಂತಂದರೆ ಅವನು ಸುಸ್ತಾಗಿ ಬರ್ತಾ ಇದ್ದ, ಅವನೊಂದು ನೀರಿನ ಜೊತೆ ಬೆಲ್ಲ ತಿಂದರೆ ಅವನಿಗೆ ಹೋದಂಥ ಗ್ಲೂಕೋಸ್ ಎಲ್ಲ ವಾಪಸ್ ಬರ್ತದೆ ಅನ್ನುವಂಥ ಒಂದು ವೈಜ್ಞಾನಿಕವಾದಂಥ ಹಿರಿಯರ ಪೂರ್ವಜರ ನಂಬಿಕೆಯಾಗಿತ್ತು. ಮತ್ತು ಸಕ್ಕರೆಗಿಂತ ಬೆಲ್ಲ ತಿನ್ನೋದು ಭಾಳ ಒಳ್ಳೆಯದು, ಬೆಲ್ಲದಿಂದ ಡೈಜೆಷನ್ ತುಂಬ ಇಂಪ್ರೂವ್ ಆಗುತ್ತೆ, ಆಮೇಲೆ ಇಮ್ಯುನಿಟಿ, ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಮಲಬದ್ಧತೆಯನ್ನು ನಿವಾರಣೆ ಮಾಡ್ತದೆ. ಹೀಗೆ ಬೆಲ್ಲ ತಿನ್ನೋದ್ರಿಂದ ಸಾಕಷ್ಟು ನಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಭಟ್ರ ಕೈಯಲ್ಲಿ ಇರೋದು ಇದು ಜೋನಿ ಬೆಲ್ಲ, ಜೋನಿ ಬೆಲ್ಲ ಕೂಡ ಅಷ್ಟೇ. ಇದೇನಂತಂದರೆ ಇದನ್ನು ರೊಟ್ಟಿ ಮತ್ತು ಚಪಾತಿ ಮತ್ತು ದೋಸೆಗೆಲ್ಲ ಹಚ್ಕೊಂಡು ತಿನ್ಬೋದಾದಂಥ ಜೋನಿ ಬೆಲ್ಲ. ನಂಗೆ ಇದು ನೋಡಿದಾಗ ನೆನಪಾಗುತ್ತೆ ದರ್ಶನ್ ಅವರ ಒಂದು ಹಾಡು, ಜಯಂತ್ ಕಾಯ್ಕಿಣಿಯವರು ಬರೀತಾರೆ, ಅದರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನೀನು ಕರೆದರೆ ನಾ ಬರುವೇನು ಹಾಗೇನಿಲ್ಲ, ನಿನ್ನ ಜೊತೆಗಿರುವ ಕ್ಷಣಗಳೇ ಜೋನಿ ಬೆಲ್ಲ ಅಂತ. ಸೊ ಈ ಜೋನಿ ಬೆಲ್ಲ ಮತ್ತು ಈ ಬೆಲ್ಲವನ್ನು ತಗೊಳ್ಳೋದಕ್ಕೆ ಇಲ್ಲಿ ಬನ್ನಿ. ಗೋ ವೋಕಲ್ ಫಾರ್ ಲೋಕಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನಮಸ್ಕಾರ.